ಲಕ್ಷ್ಮೀನಿವಾಸ ಧಾರಾವಾಹಿ ಬಹುಶಃ ನೀವೆಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇರ್ತೀರಾ ತಪ್ಪದೆ ನೋಡ್ತಾ ಇರ್ತೀರಾ ಯಾಕಂದ್ರೆ ಈ ಒಂದು ಧಾರಾವಾಹಿ ಸಾಕಷ್ಟು ವೀಕ್ಷಕರಿಗೆ ಇಷ್ಟ ಆಗಿರುವಂತಹ ಧಾರಾವಾಹಿ ಸ್ನೇಹಿತರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ನಟಿ ಶ್ವೇತಾ ಅವರಿಗೆ ನಿಜ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳು ಅವರಿಗೆ ಎದುರಾಗಿತ್ತು ಯಾಕಂದ್ರೆ ನಟನೆ ಅಂತ ಬಂದಾಗ ಆಕೆಯ ಒಂದು ಮನೋಗ್ನ ನಟನೆ ಆಗಿರ್ಬೋದು ಅಥವಾ ಆಕೆಯ ಹಾವ ಭಾವ ಆಗಿರ್ಬೋದು ಆಕೆ ನಟನೆಗೆ ಕೊಡುವಂತಹ ಪ್ರಾಮುಖ್ಯತೆ ಎಲ್ಲವೂ ಕೂಡ ಇಷ್ಟ ಆಗಿರುತ್ತೆ ಆದ್ರೆ ಆಕೆ ಒಂದು ಜೀವನದ ಕಣ್ಣೀರಿನ ಕತೆ ನಿಮ್ಗೆ ಗೊತ್ತಿದ್ಯಾ ಆಕೆಯ ಒಂದು ಮನೆ ಆಗಿರ್ಬೋದು ಗಂಡ ಸಂಸಾರ ಎಲ್ಲವನ್ನ ಕೂಡ ಆಕೆಯೇ ನಿಭಾಯಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಆಕೆಯೇ ದುಡಿಯಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಹಾಗಾದ್ರೆ ಆಕೆಯ ಗಂಡನಿಗೆ ನಿಜವಾಗಿ ಕೂಡ ಆಗಿದ್ದಾದ್ರೂ ಏನು ಕೆಲಸ ಮಾಡೋಕೆ ಆಗದಂತಹ ಪರಿಸ್ಥಿತಿ ಆಕೆಯ ಗಂಡನಿಗೆ ಬಂದಿರೋದಾದ್ರೂ ಏನಕ್ಕೆ ಆಕೆಯ ಗಂಡ ಯಾರು ಏನಕ್ಕೆ ಈ ರೀತಿಯ ಒಂದು ಕಷ್ಟ ಅವರಿಗೆ ಎದುರಾಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಆಕೆಯ ಕಣ್ಣೀರಿನ ಕಥೆಯನ್ನ ಕೇಳಿದ್ರೆ ಬಹುಶಃ ನೀವು ಕೂಡ ಕಣ್ಣೀರನ್ನ ಹಾಕ್ತೀರ ಅಷ್ಟು ನೋವನ್ನ ಅದ್ ಆಕೆ ನಟನೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ದಾಂಪತ್ಯದಲ್ಲಿ ನೋವುಗಳು ಹೆಚ್ಚಾದ್ರೆ ಎಷ್ಟೋ ಜನ ಡೈವರ್ಸ್ಗೆ ಮುಂದಾಗ್ತಾರೆ ಈಗಂತೂ ನಟನೆ ಅಂತ ಬಂದಾಗ ಅಥವಾ ಸೆಲೆಬ್ರಿಟಿಗಳು ಅಂತ ಬಂದಾಗ ಡೈವರ್ಸ್ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಹತ್ತು ವರ್ಷ ಹದಿನಾಲ್ಕು ವರ್ಷ ಜೊತೆಗಿದ್ರು ಕೂಡ ಮತ್ತೆ ಡೈವರ್ಸ್ ಅನ್ನ ಪಡೆಯುವಂತಹ ಸಂಖ್ಯೆ ಕೂಡ ಹೆಚ್ಚಾಗಿದೆ ಎರಡು ಮೂರು ತಿಂಗಳಲ್ಲೇ ಡೈವರ್ಸ್ ಅನ್ನ ಪಡ್ಕೊಳ್ಳುವಂತಹ ಸೆಲೆಬ್ರಿಟಿಗಳನ್ನ ಕೂಡ ನಾವು ನೋಡಿದೀವಿ ಆದ್ರೆ ಒಂದಷ್ಟು ಜನ ಇಂತಹ ವಿಚಾರದಲ್ಲಿ ಮಾದರಿಯಾಗಿ ನಿಂತ್ಕೋತಾರೆ ಅವರಲ್ಲಿ ಒಬ್ರು ನಟಿ ಶ್ವೇತಾ ಅಥವಾ ವಿನೋದಿನಿ ಈ ಹಿರಿಯ ನಟಿಯನ್ನ ನಾವು ಕನ್ನಡದಲ್ಲಿ ಶ್ವೇತಾ ಅಂತ ಕರಿತೀವಿ ಆದ್ರೆ ತಮಿಳು ತೆಲುಗು ಮಲಯಾಳಂ ಜನ ಅವರನ್ನ ವಿನೋದಿನಿ ಅಂತ ಕರೀತಾರೆ ಸ್ನೇಹಿತರೆ ಸೊ ನಟಿ ಶ್ವೇತಾ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಆ ಹಳೆಯ ಸಿನಿಮಾಗಳು ಕರ್ಪೂರದ ಗೊಂಬೆ ಚಿತ್ರದಲ್ಲಿನ ಶ್ರುತಿ ತಂಗಿ ಪಾತ್ರವನ್ನ ಯಾರು ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ ಅಲ್ಲಿ ಆಕೆಗೆ ಒಂದು ದೊಡ್ಡ ಹಿಟ್ಟನ್ನ ಕೊಡುತ್ತೆ ಆ ಸಿನಿಮಾ ಇನ್ನು ಚೈತ್ರದ ಪ್ರೇಮಾಂಜಲಿ ಚಿತ್ರದಲ್ಲಿನ ಆ ಮುದ್ದಾದ ನಟನೆಯಂತೂ ಯಾರಿಗೂ ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ ಮೂಲತಃ ತಮಿಳುನಾಡಿನವರಾದ್ರೂ ಕನ್ನಡದಲ್ಲೂ ದೊಡ್ಡ ಹೆಸರನ್ನ ಗಳಿಸಿದವರು ಶ್ವೇತಾ ಇಂತಹ ಶ್ವೇತಾ ಬದುಕಿನಲ್ಲಿ ಒಂದು ದೊಡ್ಡ ದುರಂತ ನಡೆದಿದ್ದು ನಟಿಯ ಪತಿಯ ಹೆಸರು ಶ್ರೀಧರ್ ಅಂತ ಇಬ್ರು ಕೂಡ ಉತ್ತಮ ಜೋಡಿ ಕೂಡ ಆಗಿದ್ರು ಇದ್ರ ನಡುವೆ ನಟಿಯ ಗಂಡನಿಗೆ ಹಣದಲ್ಲಿ ಮೋಸ ಆಗತ್ತೆ ಅದಾದ್ಮೇಲೆ ಶ್ರೀಧರ್ ಅವರಿಗೆ ಬೈಕ್ ಅಪಘಾತ ಕೂಡ ಆಗುತ್ತೆ ಮೋಸ ಆದಂತಹ ಸಂದರ್ಭದಲ್ಲಿ ಕೂಡ ಆತ ಡಿಪ್ರೆಷನ್ಗೆ ಹೋಗ್ತಾರೆ ಅದಾದ ಮೇಲೆ ಅವರಿಗೆ ಬೈಕ್ ಅಪಘಾತ ಆಗುತ್ತೆ ಅಂದಿನಿಂದ ಅವರು ಇದುವರೆಗೂ ಕೂಡ ವೀಲ್ ಚೇರ್ ಮೇಲೆ ಇದ್ದಾರೆ ಈ ಎಲ್ಲ ವಿಚಾರವನ್ನ ನಟಿ ಶ್ವೇತಾ ಸಂದರ್ಶನವೊಂದಲ್ಲಿ ಹೇಳ್ಕೊಂಡ್ರು ಬಹುಶಃ ಬೇರೆಯವರಾಗಿದ್ರೆ ಗಂಡ ವೀಲ್ ಚೇರ್ ಸೇರಿದ್ದಾರೆ ಹಾಗೆ ಹೀಗೆ ಅಂತ ಅಂದಿದ್ರೆ ಡೈವರ್ಸ್ ಕೊಟ್ಟು ದೂರ ಆಗ್ತಾ ಇದ್ರೇನೋ ಆದರೆ ನಟಿ ಶ್ವೇತಾ ಈ ರೀತಿಯಾಗಿ ಮಾಡಿಲ್ಲ ನಟಿ ಶ್ವೇತಾ ಅವರ ಪತಿ ದುಡಿಯದೆ ಇರುವಂತಹ ಪರಿಸ್ಥಿತಿ ಎದುರಾಗುತ್ತೆ ಕುಟುಂಬದ ಜವಾಬ್ದಾರಿಯೆಲ್ಲ ನಟಿ ಶ್ವೇತಾ ಮೇಲೇ ಬೀಳುತ್ತೆ ಒಂದು ಕಡೆ ಗಂಡ ಮತ್ತೊಂದು ಕಡೆ ಮಕ್ಕಳು ಎಲ್ಲವನ್ನ ನಿಭಾಯಿಸಬೇಕಾದಂತಹ ಪರಿಸ್ಥಿತಿ ಇರೋದ್ರಿಂದ ಇಷ್ಟು ದಿನ ನಟಿ ಸಿನಿಮಾಗಳಿಂದ ದೂರ ಆಗ್ತಾರಂತೆ ಅಂದರೆ ಕಂಪ್ಲೀಟ್ ಆಗಿ ಗಂಡನ್ನ ನೋಡ್ಕೋಬೇಕು ಕುಟುಂಬವನ್ನು ಸರಿಪಡಿಸ್ಕೋಬೇಕು ನಿಭಾಯಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಇಂಡಸ್ಟ್ರಿಯಿಂದ ಬ್ರೇಕನ್ನು ತೆಗೆದುಕೊತಾರೆ ಸದ್ಯ ನಟಿ ಶ್ವೇತಾ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಇದೊಂದು ಪ್ರಮುಖ ಪಾತ್ರ ಎಲ್ಲರಿಗೂ ಇಷ್ಟ ಆಗುವಂತಹ ಪಾತ್ರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಪಾತ್ರ ಸಾಕಷ್ಟು ಜನ ಇಷ್ಟಪಟ್ಟು ನೋಡ್ತಾ ಇರುವಂತಹ ಪಾತ್ರ ಇದು ಏನು ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡಂತಹ ಕುಟುಂಬ ಸಿನಿಮಾ ಈಕೆಯ ಕೊನೆಯ ಸಿನಿಮಾ ಹಾಗೇನೆ ಈಕೆ ಇಂಡಸ್ಟ್ರಿ ಬಿಟ್ಟು ಹೋಗ್ತಾರೆ ಮತ್ತೆ ಅವರು ಕನ್ನಡ ಸಿನಿಮಾಗಳಲ್ಲಿ ಯಾವ್ದ್ರಲ್ಲೂ ಕೂಡ ನಟಿಸಿಲ್ಲ ಎರಡು ಸಾವಿರದ ನಾಲ್ಕನೇ ಇಸ್ವಿನೇ ಲಾಸ್ಟ್ ಆದ್ರೆ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೂಲಕ ಕಮ್ ಬ್ಯಾಕ್ ಆಗಿರುವಂತದ್ದು ಸೊ ಮನೆ ಕಟ್ಟಿ ನೋಡು ಮದ್ವೆ ಮಾಡಿ ನೋಡು ಅನ್ನುವಂತಹ ಲೋಕಾರೂಢಿ ಮಾತನ್ನೇ ಎಳಿಯಾಗಿಟ್ಕೊಂಡು ಸಿದ್ಧಗೊಂಡಿರುವಂತಹ ಹೊಸ ಧಾರಾವಾಹಿ ಅದೇ ಲಕ್ಷ್ಮೀ ನಿವಾಸ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ ಈ ಒಂದು ಧಾರಾವಾಹಿ ಮಧ್ಯಮ ವರ್ಗದ ಕತೆಯನ್ನ ಸಹಜ ನಿರೂಪಣೆ ಮೂಲಕ ವೀಕ್ಷಕರ ಮುಂದಿಡೋಕೆ ಸಜ್ಜಾಗಿದೆ ಎಲ್ರಿಗೂ ಕೂಡ ಮಧ್ಯಮ ವರ್ಗದ ಜನ ಇದನ್ನ ಪ್ರತಿನಿತ್ಯ ನೋಡ್ತಾರೆ ಏನು ನಟಿ ಶ್ವೇತಾ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ ಶ್ವೇತಾ ಕರಿಯರ್ ಅನ್ನ ಆರಂಭಿಸಿದ್ದು ತಮಿಳು ಚಿತ್ರಗಳ ಮೂಲಕ ಬಾಲ ನಟಿಯಾಗಿ ನಂತರ ನಾಯಕಿಯಾಗಿ ತಮಿಳು ಚಿತ್ರರಂಗದಲ್ಲಿ ಮಿಂಚಿದಂತಹ ಶ್ವೇತಾ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಇದು ಅವರ ಫಸ್ಟ್ ಸಿನಿಮಾ ಶ್ವೇತಾಗೆ ಕನ್ನಡದಲ್ಲಿ ಯಾವ ಮಟ್ಟಕ್ಕೆ ಬೇಡಿಕೆ ಇತ್ತು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಂದೇ ವರ್ಷ ಇವರ ನಾಲ್ಕು ಕನ್ನಡ ಸಿನಿಮಾಗಳು ತೆರೆ ಕಂಡಿದ್ವು ಗೆಜ್ಜೆನಾದ ಗೊಂಬೆ ಲಕ್ಷ್ಮಿ ಮಹಾಲಕ್ಷ್ಮಿ ಹೆತ್ತವರು ಕೋಟಿಗೊಬ್ಬ ಕುಟುಂಬ ಸಿನಿಮಾಗಳಲ್ಲಿ ಶ್ವೇತಾ ಬಣ್ಣ ಹಚ್ಚಿದ್ದಾರೆ ಸೊ ಕನ್ನಡ ಹಾಗೆ ತಮಿಳು ಸಿನಿಮಾಗಳ ಜೊತೆಗೆ ಮಲಯಾಳಂ ಭಾಷೆಯಲ್ಲಿ ಕೂಡ ಶ್ವೇತಾ ಕೆಲಸ ಮಾಡಿದ್ದಾರೆ ಎಲ್ಲಾ ಕಡೆ ಕೂಡ ನಟಿ ಶ್ವೇತಾ ಅವರು ಒಬ್ಬ ಅದ್ಭುತ ಕಲಾವಿದೆ ಅನ್ನೋದನ್ನ ಪ್ರೂವ್ ಮಾಡಿಕೊಂಡ್ರು ಆದ್ರೆ ಗಂಡನಿಗೆ ಈ ರೀತಿ ಆಕ್ಸಿಡೆಂಟ್ ಆದ ನಂತರ ಮೋಸ ಆದ ನಂತರ ಆಕೆ ಕಂಪ್ಲೀಟ್ ಆಗಿ ಇಂಡ ಇಂಡಿಯಿಂದ ಬ್ರೇಕ್ ಅನ್ನ ತೆಗೆದುಕೊಂಡಿದ್ರು ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಲಕ್ಷ್ಮೀ ನಿವಾಸ ಧಾರಾವಾಹಿ ನಿಮಗೂ ಕೂಡ ಇಷ್ಟನಾ ಅದರಲ್ಲಿ ಯಾವ ಪಾತ್ರ ನಿಮಗೆ ಇಷ್ಟ ಆಗುತ್ತೆ ಶ್ವೇತಾ ಅವರ ಪಾತ್ರ ಇಷ್ಟಾನ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು